ಹೌದು, ಕಾಶ್ಮೀರ ಸೇಬು ಬರದ ನಾಡು ವಿಜಯಪುರ ಜಿಲ್ಲೆಗೂ ಕಾಲಿಟ್ಟಿದೆ. ವಿಜಯಪುರ ಜಿಲ್ಲೆ ದ್ರಾಕ್ಷಿ ಲಿಂಬು ಕಣಜ ಅಂತ ಫೇಮಸ್ ಆಗಿತ್ತು. ಇದೀಗ ಬರದ ನಾಡಿನಲ್ಲೂ ಸೇಬು ಬೆಳೆದು ಯುವ ರೈತನೋರ್ವ ಸೈ ಎನಿಸಿಕೊಂಡಿದ್ದಾನೆ. ವಿಜಯಪುರ ಜಿಲ್ಲೆಯಲ್ಲಿ ಪ್ರಗತಿಪರ ರೈತನೊಬ್ಬ ಕಾಶ್ಮೀರಿ ಸೇಬು ಬೆಳೆದು ಎಲ್ಲರನ್ನು ಹುಬ್ಬೇರಿಸುವಂತೆ ಮಾಡಿದ್ದಾನೆ. ಅರೆ, ಕಾಶ್ಮೀರ ಹಿಮದಿಂದ ಕೂಡಿದ ಚಳಿಯ ವಾತಾವರಣದಲ್ಲಿ ಬೆಳೆಯುವ ಸೇಬನ್ನು ಬರಪೀಡಿತ ಜಿಲ್ಲೆಯಲ್ಲಿ ಬೆಳೆದಿದ್ದಾರಾ ಅಂತ ಅಚ್ಚರಿಯಾಗುತ್ತೆ ಅಲ್ವಾ? ಹೌದು, ವಿಜಯಪುರ ಜಿಲ್ಲೆಯ ಕೋಲ್ಹಾರದ ಪ್ರಗತಿಪರ ರೈತ ಸಿದ್ದಪ್ಪ ಬಾಲಗೊಂಡ ಅವರ ಪುತ್ರ ಸಚಿನ್ ಓದಿರೋದು ಡಿಪ್ಲೊಮಾ ಅಗ್ರಿಕಲ್ಚರ್. ಎಲ್ಲರಂತೆ ಇವರು ಡಿಪ್ಲೊಮಾ ಅಗ್ರಿ ಕೋರ್ಸ್ ಮಾಡಿ ಉದ್ಯೋಗದತ್ತ ಒಲವು ತೋರಿದ್ರು. ಆದರೆ ತಂದೆ ಸಿದ್ದಪ್ಪ ಬಾಲಗೊಂಡ ಪ್ರೇರಣೆಯಿಂದ ಸಂಶೋಧನಾತ್ಮಕ ಕೃಷಿ ಮಾಡುತ್ತಿದ್ದಾರೆ. ಕಪ್ಪು ನೆಲದಲ್ಲಿ ಸೇಬು ಬೆಳೆದಿದ್ದಾರೆ. ಸಮಶೀತೋಷ್ಣ ಪ್ರದೇಶದಲ್ಲಿ ಮಾತ್ರ ಸೇಬನ್ನು ಬೆಳೆಯಲಾಗುತ್ತೆ. ಸೇಬು ಬೆಳವಣಿಗೆಗೆ 4-21 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಸೂಕ್ತ. ಅಲ್ಲದೆ ವಾರ್ಷಿಕವಾಗಿ 100-124 ಸೆಂಟಿಮೀಟರ್ನಷ್ಟು ಮಳೆ ಬೇಕಾಗುತ್ತೆ. ಆದರೆ ಬರಪೀಡಿತ ಜಿಲ್ಲೆಯಲ್ಲಿ ಕಪ್ಪು ಮಣ್ಣಿನಲ್ಲಿ ರೈತ ಸಿದ್ದಪ್ಪ ಬಾಲಗೊಂಡ ಪುತ್ರ ಸಚಿನ್ ಅವರು ಸೇಬು ಬೆಳೆಯುವ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ. ಹಿಮಾಚಲ ಪ್ರದೇಶದಿಂದ ಸೇಬು ಬೆಳೆಯಲು ಮಾರ್ಗದರ್ಶನ ಪಡೆದು ಉತ್ಕೃಷ್ಟ ಸೇಬು ಬೆಳೆದು ಇದೀಗ ವಿಜಯಪುರ ಸೇರಿದಂತೆ ಸ್ಥಳೀಯ ಮಾರುಕಟ್ಟೆಗೆ ಕಳುಹಿಸುತ್ತಿದ್ದಾರೆ. ಕೃಷಿ ಲಾಭದಾಯಕ ಅಲ್ಲ ಅಂದರೂ ರೈತರು ವಿಭಿನ್ನ ಬಗೆಯ ಕೃಷಿ ಮಾಡಿ ಆದಾಯ ಪಡೆಯಬಹುದು. 9 ಎಕರೆ ಜಮೀನಿನಲ್ಲಿ 30 ತರಹೇವಾರಿ ಹಣ್ಣು ಬೆಳೆದು ಪ್ರತಿ ತಿಂಗಳು ಆದಾಯ ಬರುವಂತೆ ಪ್ಲಾನ್ ಮಾಡಿದ್ದೇವೆ. ಸೇಬು, ಮಾವು ಹೀಗೆ ಸೀಸನ್ವಾರು ಮಾರುಕಟ್ಟೆಗೆ ಹಣ್ಣು ಕಳುಹಿಸುತ್ತಿದ್ದೇವೆ. ಇದರಿಂದ ವಾರ್ಷಿಕ 30 ಲಕ್ಷ ಆದಾಯ ನಿರೀಕ್ಷೆಯಲ್ಲಿ ಇದ್ದೇವೆ ಅಂತಿದ್ದಾರೆ ಯುವ ರೈತ ಸಚಿನ್ ಬಾಲಗೊಂಡ. ನಾವು ಹಿಮಾಚಲ ಪ್ರದೇಶದಿಂದ ಆ್ಯಪಲ್ ಸಸಿಗಳನ್ನ ತೊಗೊಂಡು ಬಂದು ಇಲ್ಲಿ ಪ್ಲಾಂಟೇಷನ್ ಮಾಡಿದ್ದೀವಿ. ಸ್ಟಾರ್ಟಿಂಗ್ ಪ್ಲಾಂಟೇಷನ್ ಮಾಡಾಗ ನಮಗೆ ಸಂಶಯ ಇತ್ತು ಬರ್ತದೋ ಇಲ್ಲೋ ಅಂಥೇಳಿ. ಆದರೆ ಈ ಸದ್ಯ ನಾವು ಪ್ಲಾಂಟೇಷನ್ ಮಾಡಿದ ನಂತರ ಒಂದೊಂದು ಪ್ರೊಸೀಜರ್, ಯಾಕಂದರೆ ಹಿಮಾಚಲ ಪ್ರದೇಶದ ಆ್ಯಪಲ್ ಇಲ್ಲಿ ಹೆಂಗೆ ಬರ್ತದೆ ಅನ್ನೋ ಒಂದು ಇದು ಇತ್ತು. ಅದಾದಮೇಲೆ ಇದು ಹೊರೈಟಿ ಅಣ್ಣ ಹೊರೈಟಿ ಬರ್ತದೆ ಅನ್ನೋ ಒಂದು ಖಾತ್ರಿ ಮೇಲೆ, ಇದು ಆ್ಯಕ್ಚುಲಿ ಇಸ್ರೇಲ್ ಹೊರೈಟಿ, ನಾವು ಬೆಳೆದಿರೋದು ಅಣ್ಣ ಹೊರೈಟಿ ಇಸ್ರೇಲ್ ಹೊರೈಟಿ, ಇದನ್ನು ಹಿಮಾಚಲ ಪ್ರದೇಶದಿಂದ ನಾವು ತೊಗೊಂಬಂದು ಪ್ಲಾಂಟೇಷನ್ ಮಾಡಿದ್ವಿ. ಸ್ಟಾರ್ಟಿಂಗಲ್ಲಿ ಪ್ಲಾಂಟೇಷನ್ ಮಾಡಿದಾಗ ಎಲ್ಲ ಜನ ಅಂತಿದ್ರು ಬರ್ತದೋ ಇಲ್ಲೋ ಬರ್ತದೋ ಇಲ್ಲೋ, ಸೊ ಇವ ಇದನ್ನ ಹಾಕಿ ಹಿಮಾಚಲ ಪ್ರದೇಶದಿಂದ ತಂದು ಅಂತೇಳಿ. ಬಟ್ ಫಸ್ಟ್ನೇ ವರ್ಷ ಒಂದು 10 ಗಿಡ ಬಂತು. ಬಟ್ ಈ ವರ್ಷ ಟೋಟಲಾಗಿ 1 ಎಕರೆಯಲ್ಲಿ ಪೂರ್ತಿ ಗಿಡಗಳು ಕಾಯಿ ಹಿಡ್ದಾವೆ. ಯಾಕಂದರೆ ಒಂದು ಗಿಡಕ್ಕೆ ಹೆಚ್ಚು ಕಡಿಮೆ ಏನೇ ಇಲ್ಲ ಅಂದರೂ ಒಂದು 120 ಕಾಯಿವರೆಗೆ ಹಿಡ್ದದೆ. 120 ಕಾಯಿ ಅಂದರೆ ಹೆಚ್ಚು ಕಡಿಮೆ ನಮಗೊಂದು 30 ಕಿಲೋ ಆಗ್ತದೆ. 30 ಕಿಲೋ ಅಂದರೆ ಒಂದು ಎಕರೆಗೆ ಹೆಚ್ಚು ಕಡಿಮೆ ನಾವು ಒಂದು 400 ಗಿಡ ಕೂರಿಸೋದ್ರಿಂದ ಒಂದು ಕಿಲೋ 60-100 ರೂಪಾಯಿ 120 ಈ ರೇಂಜಲ್ಲಿ ರೇಟ್ ಇರ್ತದೆ. ಅಂದರೆ ಒಂದು ಎಕರೆಗೆ ಹೆಚ್ಚು ಕಡಿಮೆ ಒಂದು 8 ಲಕ್ಷದವರೆಗೆ ಆದಾಯವನ್ನು ನಾವು ಇದರಲ್ಲಿ ಗಳಿಸ್ಬೋದು. ಯಾಕಂದರೆ 8 ಲಕ್ಷದವರೆಗೆ ಆದಾಯ ಅಂದರೆ ಈಗ ಉಳಿದಿದ್ದ ಬೆಳೆಗಳನ್ನು ನಾವೆಲ್ಲ ಏನು ನೋಡ್ತೀವಿ ಅವೆಲ್ಲ ಬೆಳೆಗಳು ಲಾಸ್ಟ್ನಾಗ ಅದಾವೆ. ದಾಳಿಂಬೆ ನೋಡ್ಬೋದು, ದ್ರಾಕ್ಷಿ ನೋಡ್ಬೋದು, ಈ ಎಲ್ಲ ಹಾರ್ಟಿಕಲ್ಚರ್ ಕ್ರಾಪ್ಗಳು ಸ್ವಲ್ಪ ಖರ್ಚು ಜಾಸ್ತಿ ಅದ. ದ್ರಾಕ್ಷಿ ಎಲ್ಲ 4-5 ಲಕ್ಷದವರೆಗೆ ಖರ್ಚು ಅದ. ಬಟ್ ಇದು ಖರ್ಚು ಕಡಿಮೆ ಅದ, ಯಾಕಂದರೆ 1-1.5 ಲಕ್ಷದೊಳಗೆ ಖರ್ಚೇ ಮುಗೀತದೆ. ಇದ್ರದ್ದು ಖರ್ಚು ಕಡಿಮೆ ಅದ ಮತ್ತು ಲಾಭನೂ ಜಾಸ್ತಿ ಅದ. ಇನ್ನು ಸಚಿನ್ ಬಾಲಗೊಂಡ ಅವರ ತೋಟದಲ್ಲಿ ಯಾವ ಹಣ್ಣು ಇಲ್ಲ ಅನ್ನೋ ಹಾಗೆಯೇ ಇಲ್ಲ. 9 ಎಕರೆಯಲ್ಲಿ ಹನಿ ನೀರಾವರಿ ಪದ್ಧತಿಯಲ್ಲಿ ಸೇಬು, ಜಾಮ್, ಡ್ರ್ಯಾಗನ್ ಫ್ರೂಟ್, ಖರ್ಜೂರ, ಪೇರಳೆ, ನೇರಳೆ, ಹುಣಸೆ, ಹಲಸು, ವಾಟರ್ ಸೇಬು, ಸ್ಟಾರ್ ಫ್ರೂಟ್ಸ್, ದಾಳಿಂಬೆ, ಸ್ವೀಟ್ ಹುಣಸೆ, ಸೀತಾಫಲ, ಮೋಸಂಬಿ ಸೇರಿದಂತೆ 30 ತರಹದ ಹಣ್ಣು ಬೆಳೆಯುತ್ತಿದ್ದಾರೆ. ಭಾರತದ ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಪಂಜಾಬ್, ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್, ಮೇಘಾಲಯ ಸೇರಿದಂತೆ ದಕ್ಷಿಣ ಭಾರತದ ತಮಿಳುನಾಡಿನ ನೀಲಗಿರಿ ಬೆಟ್ಟದಲ್ಲಿ ಮಾತ್ರ ಸೇಬು ಬೆಳೆಸುತ್ತಾರೆ. ಉತ್ತರ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಕೋಲ್ಹಾರದ ಯುವ ರೈತ ಸಚಿನ್ ಸಿದ್ದಪ್ಪ ಬಾಲಗೊಂಡ 1 ಎಕರೆ ಹೊಲದಲ್ಲಿ ಪ್ರಾಯೋಗಿಕವಾಗಿ ಸೇಬು ಬೆಳೆದು ಸ್ಥಳೀಯ ರೈತರಲ್ಲಿ ಹೊಸ ಆಶಾಭಾವ ಮೂಡಿಸಿದ್ದಾರೆ. 1 ಎಕರೆಯಲ್ಲಿ ಸುಮಾರು 300 ಸೇಬು ಗಿಡಗಳನ್ನು 2 ವರ್ಷಗಳ ಹಿಂದೆಯೇ ನಾಟಿ ಮಾಡಿದ್ದು ಇದೀಗ ಫಸಲು ಬಂದಿದೆ. ಪ್ರತಿ ಗಿಡದಲ್ಲಿ 10-30 ಕಾಯಿ ಹಿಡಿದಿದೆ. ಸೇಬು ಬೆಳೆಗೆ ಅಲ್ಪ ನೀರು ಬೇಕಾಗುತ್ತೆ, ರೋಗ ಬಾಧೆಯೂ ಕಡಿಮೆ, ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಆದಾಯ ಗಳಿಸಬಹುದಾಗಿದೆ. ಇವರ ಸೇಬು ಬೆಳೆ ನೋಡಲು ರೈತರು ರಾಜ್ಯ ಸೇರಿದಂತೆ ನೆರೆಯ ಮಹಾರಾಷ್ಟ್ರದಿಂದಲೂ ಬರ್ತಾರೆ. ಅವರಿಗೆ ಸೇಬು ಬೆಳೆಯ ಬಗ್ಗೆ ಮಾಹಿತಿ ನೀಡಿ ಬೆಳೆಯಲು ಪ್ರೋತ್ಸಾಹ ನೀಡುತ್ತಿದ್ದಾರೆ. ಇದು ಕಾಶ್ಮೀರದಾಗ ಬೆಳೆಯೋ ಬೆಳೆ ನಾವೆಲ್ಲ ಪ್ರಯೋಗ ಮಾಡ್ಲಕತ್ತೀವಿ. ಸೇಬು ಒಂದ ಅಲ್ಲ, ಇಂಥವು ಇನ್ನು 40-50 ವೆರೈಟಿಗಳು ಏನು ಇರಲಾರ್ದು ಅದಾವ, ಇದ್ದದ್ದು ಅದಾವ. ಯಾಕೆ ಮಾಡ್ಲಾಕತ್ತೀವಿ ಅಂದರೆ ನಮ್ಮ ಉತ್ತರ ಕರ್ನಾಟಕ ಮತ್ತು ನಮ್ಮ ಬಿಜಾಪುರ ಡಿಸ್ಟಿಕ್
ಅಲ್ಪ ಮಳೆ ಮಡ್ಡಿ ಜಮೀನು ಅಲ್ಪ ನೀರಾವರಿ ಜಮೀನುಗಳು ಇವತ್ರೊಳಗೆ ಎಲ್ಲರೂ ಏನು ನಾವು ಹೊಳಿ ದಂಡೆಯಾಗಿದ್ದವ್ರು ಸ್ವಲ್ಪ ಕಬ್ಬು ಬೆಳಿತೀವಿ, ಕಬ್ಬು ಎಲ್ಲರಿಗೂ ಬೆಳೆಯೋಕೆ ಸಾಧ್ಯ ಇಲ್ಲ. ಅದಕ್ಕಿಂತ ಹೆಚ್ಚು ಈ ಹಣ್ಣು ಹಂಪಲುಗಳೂ ಈ ಮುಂದಿನ ದಿನಮಾನ ಅವಶ್ಯಕತೆ ಅದಾವೆ. ಯಾಕೆ ಮನುಷ್ಯ ಆರೋಗ್ಯವಾಗಿರ್ಬೇಕಂದ್ರೆ ಒಂದು ಭಾಗ ಆಹಾರ ಧಾನ್ಯ ತಿನ್ನಬೇಕು, ಒಂದು ಭಾಗ ಕಾಯಿಪಲ್ಲೆ ತಿನ್ನಬೇಕು, ಒಂದು ಹಣ್ಣು ಒಂದು ಭಾಗ ಹಣ್ಣು ಹಂಪಲು ತಿನ್ನಬೇಕಂತ ಹೇಳ್ತಾರೆ. ಆ ಹಣ್ಣು ಹಂಪಲುಗಳ ಉತ್ಪಾದನೆ ಇನ್ನೂ ಕಡಿಮೆ ಐತಿ. ಆ ಕಡಿಮೆ ಇದ್ದ ಸಲುವಾಗಿ ನಾವು ಯೂನಿವರ್ಸಿಟಿಯವರು ಸೈಂಟಿಸ್ಟ್ರು ಎಲ್ಲ ಚಿಂತನೆ ಮಾಡಿ ಮುಂದಿನ ದಿನಮಾನ ಏನಾಗ್ಬೋದು, ಇನ್ನೊಂದು 5-10 ವರ್ಷಕ್ಕೆ ಒಕ್ಕಲ್ತನ ಏನಾಗ್ಬೋದು ಹಾಗೆಲ್ಲ ಚಿಂತನೆ ಮಾಡಿ ಒಂದು ಸಾವಯವಕ್ಕೆ ಕಿಮ್ಮತ್ತು ಬರ್ತೈತಿ, ಒಂದು ಇಂಥ ಹಣ್ಣು ಹಂಪಲಿಗೆ ಕಿಮ್ಮತ್ತು ಬರ್ತೈತಿ ಅಂದಾಗ ಇದನ್ನು ಮಾಡ್ಬೇಕಂತೇಳಿ ಒಂದು ಚಿಂತನೆ ಮಾಡಿ ಮಾಡಿವು. ಇವು ಹಿಮಾಚಲ ಪ್ರದೇಶದಿಂದ ಅಗಿ ತರಿಸಿವು 250 ರೂಪಾಯಿ ಒಂದು ಅವನು ಹಚ್ಚಿವು, ಹಚ್ಚಿ 2 ವರ್ಷ ಆಯ್ತು. ಈ ಹೂವು ಬರೋದ್ರಾಗ ಏನು ಪ್ರಾಬ್ಲಮ್ ಇಲ್ಲ, ಹೂ ಬರ್ತೈತಿ. ಈ ಒಂದು ಪ್ರಾಬ್ಲಮ್ ಏನಾಗೈತೆ ಅಂದರೆ ನಾವು ಲೇಟ್ ಮಾಡಿ ಚಟ್ನಿ ಮಾಡಿವು, ಅದು ಅಂದರೆ ಈ ಸಲ ನಮಗೆ ತಪ್ಪು ಅನಿಸಿ ಮುಂದಿನ ಸಲ ಒಂದು 2 ತಿಂಗಳು ಮುಂಚೆ ತೊಗೋಬೇಕು. ಯಾಕಂದರೆ ಈ ಬಿಸಿಲಿಗೆ ಏಪ್ರಿಲ್ ಮೇದಂಥ ಬಿಸಿಲು ಯಾವ ಹಣ್ಣಾದ್ರೂ ಯಾವ ಕಾಯಿ ಆದ್ರೂ ಸನ್ಬರ್ನ್ ಆಕತಿ, ಸಣ್ಣ ಆಕತಿ ಬಿಸಿಲಿಗೆ. ಮತ್ತು ಈ ಟೈಮ್ದಾಗ ತರಲಾರ್ದಂಗೆ ಇದಕ್ಕಿಂತ 1-2 ತಿಂಗಳು ಮುಂಚೆ ಬರುವಂಗೆ ಮುಂದಿನ ಸಲ ಮಾಡಿದ್ರೆ ಸಕ್ಸಸ್ ಆಗದ ಅಂತ ಅನ್ನೋದು ನಮಗೆ ಮನವರಿಕೆ ಆಗೈತಿ. ಆ ಪ್ರಯೋಗ ಮಾಡ್ಕೊತ ಹೊಂಟಿವು. ಮಾರ್ಕೆಟ್ ಹೆಂಗಿದ್ರಿ? ಮಾರ್ಕೆಟ್ ಅಂತೂ ಐತೆ ಅಲ್ಲರಿ ಸೇಬುಗೆ. ಈಗ ಅವ್ರು ಹಿಮಾಚಲ ಪ್ರದೇಶದವರು ಆ ಕಡೆಯವ್ರು ತಂದು ಇಲ್ಲಿ ಮಾರ್ತಾರೆ. ಈಗ ಇಲ್ಲೇ ನಾವು ಬುಟ್ಟಿ ಒಳಗೆ ಮಾರೋರು 150 ರೂಪಾಯಿ ಕಿಲೋ ಮಾರ್ತಾರೆ, 150 ರೂಪಾಯಿ ಮಾರ್ತಾರೆ ಅಂದ್ರೆ ನಮಗೆ 100 ರೂಪಾಯಿ ಮಾರಲಿ. ಇದು ಮುಂದಿನ ನಿನ್ಮಾನ ಈ ಒಂದು ಗಿಡ ಮ್ಯಾಕ್ಸಿಮಮ್ ಒಂದು 20 ಕಿಲೋ ಕಾಯಕತ್ತಿ. ಈಗ ನಮ್ಮಲ್ಲಿನ ಕಡಿಮೆ ಹೆಚ್ಚು ಕಡಿಮೆ ಅದಾವ. ಒಂದು ಗಿಡ ಎವರೇಜ್ ಒಂದು 20 ಕಿಲೋ ಕಾಯಿ ಆದ್ರೂ ನಮಗೆ 150 ಬೇಡ, 100 ರೂಪಾಯಿ ಮಾರ್ತೈತ್ರಿ. 100 ರೂಪಾಯಿ ಮಾರಿದ್ರು 20 ಕಿಲೋಕ್ಕೆ 2,000 ರೂಪಾಯಿ ಆಗತ್ತೆ. ಒಂದು ಎಕರೆಗೆ 300 ಗಿಡ ಕುಂಡಿರ್ತಾವೆ, 300 ಗಿಡ ಕೂತ್ರೆ 6 ಲಕ್ಷ ರೂಪಾಯಿ ಆಗತ್ತೆ. ಖರ್ಚು ಅಂತೂ ಏನೂ ಇಲ್ಲದ್ರೆ ಒಂದು ಟ್ರಿಪ್ಸ್ ಅದಕ್ಕೆ ರೋಗ ಬಿಟ್ಟರೆ ಬೇರೆ ಯಾವ ರೋಗನೂ ಬಂದಿಲ್ಲ, ಯಾವ ಗೊಬ್ಬರೂ ಇಲ್ಲ. ಯಾರು ನಮ್ಮ ಜೋಡಿ ಸ್ವಲ್ಪ ಇಂಥ ಚಿಂತನೆ ಮಾಡ್ತಾರೆ, ಅಲ್ಲಿ ಎಲ್ಲ ಆಫೀಸರ್ಗಳೂ ಚಿಂತನೆ ಮಾಡಲ್ಲ. ಕೆಲವು ಮಂದಿ ಇದ್ದಾರೆ ಈ ನಮ್ಮ ರಾಜ್ಯದ್ದು ನಮ್ಮ ದೇಶದ್ದು ನಮ್ಮ ರೈತರು ಚಿಂತನೆ ಮಾಡೋರು, ಒಂದಿಷ್ಟು ಮಂದಿ ಚಲೋ ವಿಜ್ಞಾನಿಗಳಿದ್ದಾರೆ. ಒಟ್ಟಿನಲ್ಲಿ ಬಿಸಿಲಿನ ಭಾಗದಲ್ಲೂ ಸೇಬು ಬೆಳೆಯಬಹುದು ಅಂತ ವಿಜಯಪುರದ ರೈತ ತೋರಿಸಿಕೊಟ್ಟಿದ್ದಾರೆ. ವಿಜಯಪುರ ಜಿಲ್ಲೆಯ ಇತರ ರೈತರು ಸೇಬು ಬೆಳೆಯಲು ಪ್ರೇರಣೆಯಾಗಿದ್ದಾರೆ. ವಿಜಯಪುರದಿಂದ ಕ್ಯಾಮರಾಮನ್ ಲಿಂಗರಾಜ್ ಜೊತೆಗೆ ಷಡಕ್ಷರಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.